नम जो इला भौतिकवागी नंबक आगता इला इन पुनीत राजकुमार अवरु आस्पत्रे होरट्रल्ल मन आ फुटेज सिक्किदे अदन्न नोडिद मेलंतु एष्टु गट्टुमुट्टागिद्रु अवरागे नडेकोंडु होद्रु अंतदेनु समस्येने आगिरलिल्ल हठात् अंत निधनगोंड्र हागाद्रे अंतदेनागित्तु इंतदेल्ल चर्चेगळु ईग हुट्कोंडिदे अप्पु सावीगु मुन्न हागाद्रे आगिद्देनु पुनीत कोनेय क्षणद दृश्य न्यूज 18 कन्नडक्के लभ्यवागिदे मनेयिंद आस्पत्रेगे होग्ता इद्दंत दृश्य अदु अंद्रे मनेयिंद अवरु आचे बर्तारे कार हत्तुकोळ्तारे अलिंद रमणश्री आस्पत्रेगे होग्तारल्ल क्लिनिक्के आ विजुअल्स लभ्यवागिदे ಫಸ್ಟ್ ಅವರಿಗೆ ಗೊತ್ತಾಗಿದೆ ಏನೋ ಒಂದರ ಅನಿಸಿನೆಸ್ ಕಾಣಿಸ್ಕೊಂಡಿದೆ ಏದೇನೋ ಕಾಣಿಸ್ಕೊಂಡ ತಕ್ಷಣ ಫಸ್ಟ್ ಹಾಸ್ಪಿಟಲ್ ಗೆ ಹೋಗೋಣ ಅಂತ ಡಿಲೇ ಮಾಡದೆ ಅವರು ಹೊರಡುತ್ತಾರೆ ಮನೆಯಿಂದ ರಮಣಶ್ರೀ ಕ್ಲಿನಿಕ್ ಹೋಗ್ತಾರೆ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮನೆಯಿಂದ ಹೊರಟಿರುವಂತ ದೃಶ್ಯ ಲಭ್ಯವಾಗಿದೆ ಪುನೀತ್ ಕೊನೆ ಕ್ಷಣದ ದೃಶ್ಯ ಇದು ಅಂದ್ರೆ ಅವರು ಜೀವಂತವಾಗಿದ್ದಂತ ದೃಶ್ಯ आ दृश्य नोड़ यारू नंबदे या आराम बरतर सीसीटीवी फुटेज तोरस्ता मने होर भागली सो कार वेट माता है पत्नी अश्विनी कूड़ा कायता पुनीत तोरस्तावल सो पर्पल टी शर्ट हाकड़े सो आराम नडक हमारे यार सहायू इदे सो हो बता मार्क तोरस्तावी आराम अंत अन्स्त नमें अदेनो लाइट का कानसते बट तड़े फस्टू डॉक्टर हर तोर्सबिड़ अंत होरटा ಅವರಾಗೆ ಹೊರಗಡೆ ಬರ್ತಾರೆ ಯಾರ್ ಸಹಾಯನೂ ಪಡೆಕೊಂಡಿಲ್ಲ ಆ ಕ್ಷಣದಲ್ಲಿ ಬಂದು ಏನೋ ಒಂದು ವಸ್ತು ಅವರಿಗೆ ಬೇಕಾಗಿರುತ್ತೆ ಹಾಗಾಗಿ ಅವರ ಅಸಿಸ್ಟೆಂಟ್ ತರಕ ಹೋಗಿರ್ತಾರೆ ಅವರೇ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಅವರ ಅಸಿಸ್ಟೆಂಟ್ ಆ ವಸ್ತು ತಂದು ಕೊಟ್ಟ ತಕ್ಷಣ ಅವರು ಕಾರ್ ಅನ್ನು ಹತ್ತಿಕೊಳ್ಳುತ್ತಾರೆ ಪತ್ನಿ ಅಶ್ವಿನಿ ಜೊತೆಗೂಡಿ ಕಾರ್ನಲ್ಲಿ ರಮಣಶ್ರೀ ಕ್ಲಿನಿಕ್ ಗೆ ಹೋಗ್ತಾ ಇರುವಂತ ವಿಜುವಲ್ ಇದು ಅಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿದೆ ಪ್ಲಸ್ ಟೈಮ್ ಕೂಡ ಅಲ್ಲಿ ನಾವು ಡಿಸ್ಪ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದೀವಿ ಆ ಸಿಸಿಟಿವಿ ಫುಟೇಜ್ ನಲ್ಲೂ ಇದೆ ನಾವು ಕೂಡ ಅದನ್ನ ಮಾರ್ಕ್ ಮಾಡಿ ಕೆಳಗಡೆ ಮೆನ್ಷನ್ ಮಾಡಿ ತೋರಿಸ್ತಾ ಇದೀವಿ 11 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಮನೆಯಿಂದ ಅವರು ಹೊರಟಿದ್ದಾರೆ ಹಾಸ್ಪಿಟಲ್ ಗೆ ಅಂದ್ರೆ ಫಸ್ಟ್ ಕ್ಲಿನಿಕ್ ಅಲ್ಲಿ ತೋರಿಸ್ತಾರೆ ರಮಣಶ್ರೀ ಕ್ಲಿನಿಕ್ ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಫಸ್ಟ್ ಒಂದು ಅಡ್ವೈಸ್ ತಗೊಳ್ಳೋಣ ಅಂತ ಅವರು ಹೊರಟಿದ್ದು ಹನ್ನೊಂದು ಗಂಟೆ 1 ನಿಮಿಷಕ್ಕೆ ಸದಾಶಿವ ನಗರದ ತಮ್ಮ ಮನೆಯಿಂದ ಅಪ್ಪು ಹೊರಡುತ್ತಾರೆ ಪತ್ನಿ ಜೊತೆಗೂಡಿ ಅಲ್ಲಿಂದ ನೇರವಾಗಿ ಅವರು ಬಂದಿದ್ದು ರಮಣಶ್ರೀ ಕ್ಲಿನಿಕ್ ಗೆ क्लिनिक यारू ऊहिसदंत घटने नडेदिरुत्ते याकंद्रे मोन्नेयिंद नावु तिळ्कोंडिद्दिद्दु एनो वर्कौट माड्ता इद्रु आ जिम माडुवाग कुस्त बिद्रु अंत बट इदल्ल आक्चुअल आगि एनागिदे अंत विजुअल्स नमगे एक्स्प्लेन माड्ता इदे मनेयिंद होरडुवाग एदे नोवित्तु हौदु बट अवरागे नडेकोंडु बर्तारे यार सहायनु इरोदिल्ल रमणश्री क्लिनिक होग्तारे अल्लि इसीजी माडिदाग डाक्टर गे स्वल्प डौट बरुत्ते सो बेटर विक्रम हॉस्पिटल के होगोदु अंत हेळिबिट्टु अड्वाइस कोड्तारे हागागि अल्लिंद कर्कोंडु बर्तारे अवरन्न नोडि विक्रम हॉस्पिटल गे होगुवाग अवर हेल्थ कंडीशन अन्न तोरिस्ता इद्दीवि सो अल्लि सहाय बेकागित्तु अवरिगे ओंदु 4-5 जन अवरन्न एत्तुकोंडु ओंतर एमर्जेंसी इदे अंत हेळिबिट्टु ओड्ता इद्दारे आ फोटोनू कूड नावु डिस्प्ले माडि तोरिस्ता इद्दीवि बेळगे 11 गंटे 1 निमिषक्के अप्पु परिस्थिति हेगित्तु स्वल्प नार्मल आगि काणिस्तारे नमगे सीसीटीवी अल्लि यार सहाय इल्लदे ಅಷ್ಟೊಂದೇನ್ ಎಮರ್ಜೆನ್ಸಿ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ ಬಟ್ ಅದೇ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ವಿಕ್ರಮ್ ಹಾಸ್ಪಿಟಲ್ ಅಲ್ಲಿ ಅಪ್ಪು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ರಮಣಶ್ರೀ ಕ್ಲಿನಿಕ್ ಇಂದ ವಿಕ್ರಮ್ ಹಾಸ್ಪಿಟಲ್ ಗೆ ಹೋಗುವಂತ ಮಾರ್ಗ ಮಧ್ಯದಲ್ಲೇ ಅವರು ಕೊನೆಯಸರು ಹೇಳಿದ್ರು ಅಂತ ವಿಕ್ರಮ್ ಹಾಸ್ಪಿಟಲ್ ನ ಡಾಕ್ಟರ್ ಹೇಳಿದ್ರು ಯಾಕಂದ್ರೆ ಇದು ಕಾರ್ಡಿಯಕ್ ಅರೆಸ್ಟ್ ಆದಾಗ ವಿದಿನ್ 2 ಮಿನಿಟ್ ಅಂತ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ ಎಷ್ಟೋ ಸಲ ಒಬ್ಬ ಪೇಷಂಟ್ ಐಸಿಯುಲ್ ಅಡ್ಮಿಟ್ ಆದಾಗ ಕಾರ್ಡಿಯಕ್ ಅರೆಸ್ಟ್ ಆಗಿದ್ರೆ ಅಲ್ಲಿ ಮಾನಿಟರ್ ಮಾಡಿದ್ರೆ ಸಾಧ್ಯ ಅಂತ ಪೇಷಂಟ್ ಅನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ಸ್ ಹೇಳ್ತಾರೆ ಅಷ್ಟು ಎಮರ್ಜೆನ್ಸಿ ಇರುತ್ತೆ ಟ್ರೀಟ್ಮೆಂಟ್ ನೀಡ್ ಇರುತ್ತೆ ಅಂತ ಈಗ ರಮಣಶ್ರೀ ಹಾಸ್ಪಿಟಲ್ ಇಂದ ವಿಕ್ರಮ್ ಹಾಸ್ಪಿಟಲ್ ಗೆ ಬರುವಂತ ಮಾರ್ಗ ಮಧ್ಯದಲ್ಲೇ ಅವರು ಕೊನೆಯುಸರನ್ನ ಎಳೆದಿದ್ರು ಅಂತ ಡಾಕ್ಟರೇ ಹೇಳಿರೋದ್ರಿಂದ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಡಾಕ್ಟರ್ ಯಾಕಂದ್ರೆ ಕಾರ್ಡಿಯಕ್ ಅರೆಸ್ಟ್ ಆದಂತ ಟೈಮ್ ನಲ್ಲಿ ಈ ಹಾರ್ಟ್ ಫಂಕ್ಷನ್ ಕಂಪ್ಲೀಟ್ ಆಗಿ ನಿಲ್ಲಿಸಿಬಿಟ್ಟಿರುತ್ತೆ ಅದನ್ನ ರೀಸ್ಟಾರ್ಟ್ ಮಾಡೋ ಪ್ರಯತ್ನವನ್ನ ಸತತ 2-3 ಗಂಟೆ ಅವರು ಮಾಡಿದ್ದಾರೆ ಬಟ್ ಅಪ್ಪು ನಮ್ಮ ಜೊತೆಗೆ ಇರಲಿಲ್ಲ ಅದಾಗ್ಲೇ ಇಹಲೋಕವನ್ನ ತ್ಯಜಿಸಿ ಹೊರಟು ಹೋಗಿದ್ರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ಬಹುಶಃ ಈ ವಿಜುವಲ್ ನೋಡಿದ್ರೆ ಯಾರು ನಂಬೋದೇ ಇಲ್ಲ 11 ಗಂಟೆ 1 ನಿಮಿಷಕ್ಕೆ ತಾನಾಗೆ ಬಂದು ಕಾರ್ ಹತ್ತಿದ ವ್ಯಕ್ತಿ ಒಂದು ಅರ್ಧ 1 ಅವರ್ ಅಲ್ಲಿ ನಮ್ಮ ಜೊತೆ ಇಲ್ಲ ಅಷ್ಟೊಂದು ಸೀರಿಯಸ್ ಆಯ್ತು ಕೊಲ್ಯಾಪ್ಸ್ ಆಗಿ ಬಿದ್ದು ಬಿಡ್ತಾರೆ ಕಾರ್ಡಿಯಕ್ ಅರೆಸ್ಟ್ ಆಯ್ತು
ತೀರ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಬಹುಶಃ ನಂಬೋದಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋ ಈಗ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ಡಾಕ್ಟರ್ಸ್ ಏನು ಹೇಳ್ತಾರೆ ಈ ವಿಷಯವಾಗಿ? ಶಮಿತ ನಿಜಕ್ಕೂ ಕೂಡ ಒಂದು ಆಗಾತ್ರಿ ಅಂತಾನೆ ಹೇಳಬಹುದು. ಯಾಕೆಂದ್ರೆ 11 ಗಂಟೆ 10 ಮುಕ್ಕಾಲಿನ 11 ಗಂಟೆವರೆಗೂ ಕೂಡ ಮೇಲೆ ವರ್ಕೌಟ್ ಮಾಡ್ತಾ ಇದ್ರು ಅಂತ ಕೂಡ ಅವರ ಮನೆಯವರು ಕೂಡ ಹೇಳ್ತಾ ಇದ್ದಾರೆ. 11 ಗಂಟೆ 1 ನಿಮಿಷಕ್ಕೆ ಅಂದ್ರೆ ಡ್ರೈವರ್ ಕೂಡ ಹೊರಗಡೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ಡ್ರೈವರ್ನ ಕೂಗ್ತಾರೆ, ತಕ್ಷಣ ಡ್ರೈವರ್ ಹಾಗೂ ಗನ್ಮ್ಯಾನ್ ಇಬ್ರು ಕೂಡ ಮನೆ ಒಳಗಡೆ ಓಡೋಗ್ತಾರೆ. ಓಡೋಗಿ ತಕ್ಷಣ ಪುನೀತ್ ರಾಜ್ಕುಮಾರ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದ್ರೆ ಪುನೀತ್ ಕೂಡ ಆರಾಮಾಗಿ ನಡ್ಕೊಂಡ್ ಬರ್ತಾರೆ. ನಡ್ಕೊಂಡ್ಬಂದು ಮುಂದೆ ತಕ್ಕಂತ ಮೊದಲನೇ ಕಾರಲ್ಲಿ ಅಂದ್ರೆ ಹಿಂದ್ಗಡೆ ಡೋರಲ್ಲಿ ಕೂತ್ಕೊಂತಾರೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಸಹ ಕಾರಲ್ಲಿ ಅಕಂಪನಿ ಆಗ್ತಾರೆ. ಅದಾದ ನಂತರ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ರಮಣಾರಾವ್ ಒಂದು ಡಾಕ್ಟರ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಾದ್ಮೇಲೆ ಏನಾದ್ರು ಸ್ವೆಟಿಂಗ್ ಇದೆ ಅಂತ ರೀತಿಯಲ್ಲಿ ಕೇಳ್ತಾರೆ. ಆದ್ರೆ ಸದ್ಯಕ್ಕೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅಂದ್ರೆ ಹಾಸ್ಪಿಟಲ್ ಹೋದಾಗ ಲೈಟ್ ಆಗಿ ಸ್ವೆಟಿಂಗ್, ಯಾಕಂದ್ರೆ ಹಿಂದೆ ಏನೊಂದು ಗುರುಕಿರಣ್ ಬರ್ತ್ಡೇ ಪಾರ್ಟಿಯಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಅದಾದ ನಂತರ ಬೆಳಗಿನ ಜಾವ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಲೈಟ್ ಆಗಿ ಒಂದು ಪೈನ್ ಇತ್ತು ಅಂತ ಕೂಡ ಹೇಳಲಾಗ್ತಾರೆ. ಸದ್ಯಕ್ಕೆ ಈಗ ಅಂದ್ರೆ ಪುನೀತ್ ರಾಜ್ಕುಮಾರ್ ನ ವಿಡಿಯೋ ಏನ್ ವೈರಲ್ ಆಗಿದೆ ಆತ ನಾರ್ಮಲ್ ಆಗಿ ಹೋಗಿದ್ರೆ, ಆದ್ರೆ ಆಸ್ಪತ್ರೆಯಿಂದ ವಿಕ್ರಮ್ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕಾದ್ರೆ ಮಧ್ಯ ಅಂದ್ರೆ ಮಧ್ಯ ನಡುವಿನ ರಸ್ತೆಯಲ್ಲೇ ಏನೋ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಕೂಡ ಮಾತಾಗಿರ್ತಕ್ಕಂಥದ್ದು ಶರ್ಮಿತಾ. ಅಂದ್ರೆ ಇನ್ಫ್ಯಾಕ್ಟ್ ನಾವು ಮೊನ್ನೆ ಡಾಕ್ಟರ್ ಹೇಳುವಾಗ್ಲೂ ಕೇಳಿಸ್ಕೊಳ್ತಾ ಇದ್ವಿ, ಯಾಕಂದ್ರೆ ರಮಣಶ್ರೀ ಕ್ಲಿನಿಕ್ ಹೋದಾಗ ಇಸಿಜಿಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ನಾನು ಪುನೀತ್ಗೆ ಇನ್ಫಾರ್ಮ್ ಮಾಡಲಿಲ್ಲ, ಅವ್ರ ವೈಫ್ಗೆ ಹೇಳಿದೆ, ಬೆಟರ್ ನಾವು ವಿಕ್ರಮ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು, ಅವರು ಜೊತೆಯಲ್ಲೇ ಹೋದ್ರು ಕಾರಲ್ಲಿ ಅಂತ. ಬಟ್ ವಿಕ್ರಮ್ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಹೇಳಿದ್ದು ಕಾರ್ಡಿಯಕ್ ಅರೆಸ್ಟ್ ಆಗಿಬಿಟ್ಟಿತ್ತು, ಹಾಸ್ಪಿಟಲ್ಗೂ ಬರೋಕ್ಕೂ ಮುಂಚೆನೆ ಅವ್ರು ಕೊನೆಯುಸಿರನ್ನು ಎಳೆದ್ಬಿಟ್ಟಿದ್ರು. ಬಟ್ ನಾವು ರೀಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಹಾರ್ಟನ್ನು ಮತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ ನಮ್ಗೆ ಏನು ಎಮರ್ಜೆನ್ಸಿ ಅಂತ ಅನ್ಸೋದೇ ಇಲ್ಲ. ಬಹುಶಃ ಅವರು ಅಷ್ಟೊಂದು ಕ್ರಿಟಿಕಲ್ ಆಗಿದೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಡಿಲೇ ಮಾಡ್ಬಿಟ್ರ ಅಥವಾ ನೆಗ್ಲೆಕ್ಟ್ ಮಾಡ್ಬಿಟ್ರ ಯಾವ ತರ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಂಜುನಾಥ್ ಚಂದ್ರ. ಖಂಡಿತವಾಗ್ಲು ಶಮಿತ, ಯಾಕಂತ ಹೇಳಿದ್ರೆ ಈತ ಏನೊಂದು ಪುನೀತ್ ರಾಜ್ಕುಮಾರ್ ಮನೆಯಿಂದ ಆರಾಮಾಗಿ ಹೋಗ್ತಾರೆ, ರಮಣರಾವ್ ಡಾಕ್ಟರ್ ತಂದ್ಬಿಡ್ತಾರೆ, ಸ್ವತಃ ಆ ಪತ್ನಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಪತ್ನಿಯನ್ನ ಕರೆದು ಹೇಳ್ತಾರೆ ಈ ಸೇಜಲ್ಲಿ ಹೆಚ್ಚು ಕಮ್ಮಿ ಇದೆ, ಏನೋ ಒಂದು ಬೇಗ ಹಾಸ್ಪಿಟಲ್ ಕಂಡು. ಬಟ್ ಎಲ್ಲೋ ಒಂದ್ ಕಡೆ ಇವರು ಕಾರಲ್ಲಿ ಆಂಬ್ಯುಲೆನ್ಸ್ ವೇಟ್ ಮಾಡಿದ್ರ ಅಥವಾ ಹಾಸ್ಪಿಟಲ್ ಏನಾದ್ರು ಸುಸ್ತಿ ಬಿದ್ದಿದ್ರ ಅಥವಾ ದಾರಿ ಮಧ್ಯದಲ್ಲಾಯ್ತು 20 ನಿಮಿಷಗಳ ಕಾಲ ಬೇಕಾಗುತ್ತೆ. ಯಾಕಂದ್ರೆ ಅಶ್ವಿನಗರದಿಂದ ವಿಕ್ರಮ ಹಾಸ್ಪಿಟಲ್ ಅದರಲ್ಲೂ ಪೀಕ್ ಅವರ್ಸ್ ಇದ್ದಾಗಂತೂ ಖಂಡಿತವಾಗ್ಲೂ ನಿಜಕ್ಕೂ ಕೂಡ ಲೇಟ್ ಆಗುತ್ತೆ. ಆದ್ರೆ ಆಸ್ಪತ್ರೆ ಅಂದ್ರೆ ದಾರಿ ಮಧ್ಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ. ಯಾಕಂತ ಹೇಳಿದ್ರೆ ಆದ್ರೂ ಕೂಡ ವಿಕ್ರಮ ಹಾಸ್ಪಿಟಲ್ಗೆ ಹೋದ ನಂತರ ಮತ್ತೆ ಹಾರ್ಟ್ ಅನ್ನ ವರ್ಕ್ ಮಾಡೋದಕ್ಕೆ ಸಾಕಷ್ಟು ಒಂದು ECG ಆಗಿರ್ಬೋದು ಮತ್ತೆ ಏನೊಂದು ಟ್ಯೂಬ್ ಮುಖಾಂತರ ಅಂದ್ರೆ ಬಾಯಿ ಮುಖಾಂತರ ಟ್ಯೂಬ್ಗಳನ್ನ ಹಾಕಿ ವರ್ಕೌಟ್ ಮಾಡೋಕೆ ಟ್ರೈ ಮಾಡಿದ್ರು, ಪ್ರೆಷರೈಸ್ ಕೊಟ್ಟಿದ್ರು, ಆದ್ರೂ ಕೂಡ ಯಾವ್ದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಪುನೀತ್ ಅವರು ಆಸ್ಪತ್ರೆಗೆ ಬರ್ಬೇಕಾದ್ರೆ ಬ್ರಾಡ್ ಡೆಡ್ ಅಂತ ಕೂಡ ವಿಕ್ರಮ್ ಹಾಸ್ಪಿಟಲ್ ಅವರು ಒಂದು ಡಿಕ್ಲೇರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ಶರ್ಮಿತಾ. ಫೈನ್. ಅಂದ್ರೆ ಈಗ ರಮಣಶ್ರೀ ಕ್ಲಿನಿಕ್ಗೆ ಕರ್ಕೊಂಡು ಹೋದಾಗ ಸೊ ರೆಗ್ಯುಲರ್ ಚೆಕಪ್ ಎಲ್ಲ ಮಾಡಿಸ್ತಾ ಇರ್ತಾರೆ, ಯಾಕಂದ್ರೆ ಇವ್ರು ಯಾವ ತರ ಡಯಟ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಮತ್ತೆ ಹೆಲ್ತ್ ಕಾನ್ಶಿಯಸ್ ಎಷ್ಟಿತ್ತು ಅದನ್ನೇ ನಾವು ಎಕ್ಸ್ಟ್ರಾ ಸ್ಟ್ರೆಸ್ ಮಾಡಿ ಹೇಳುವಂತ ಅಗತ್ಯನೇ ಇಲ್ಲ, ಯಾಕಂದ್ರೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಅದ್ರ ಬಗ್ಗೆ. ಬಟ್ ರಮಣಶ್ರೀ ಕ್ಲಿನಿಕ್ ಹೋದಾಗ ಈ ತರ ECG ವ್ಯತ್ಯಾಸ ಬಂದಾಗ ಏನಾದ್ರೂ ಮುಂಚೆನೆ ಬರಬೇಕಾಗಿತ್ತು, ಚೆಕಪ್ ಮಾಡಿಸ್ಬೇಕಾಗಿತ್ತು, ಏನಾದ್ರೂ ಡಾಕ್ಟರ್ ಅಡ್ವೈಸ್ ಮಾಡಿದ್ದು ಶರ್ಮಿತ? ಏಕಂತಂದ್ರೆ ಈಗಿನ ಕಾಲದ ಡಾಕ್ಟರ್ ಅಂದ್ರೆ ಈಗಿನ ಯುವಕರಿಗೆ ಹೇಳೋದು ಒಂದೇ ಒಂದೇ, ರೆಗ್ಯುಲರ್ ಏನ್ ಬರ್ತ್ಡೇ ಪಾರ್ಟಿ ಆನಿವರ್ಸರಿ ಅಥವಾ ವೆಡ್ಡಿಂಗ್ ಆನಿವರ್ಸರಿ ಏನ್ ಮಾಡ್ತಾರೋ ಅದೇ ರೀತಿ ಹೆಲ್ತ್ ಆನಿವರ್ಸರಿಯನ್ನು ಕೂಡ ಮಾಡ್ಕೊಳ್ಳಿ. ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಬಾಡಿಯಲ್ಲಿ ಏನಾಗಿದೆ ಎತ್ತಾಗಿದೆ ಅಂತ ಕಂಪ್ಲೀಟ್ ಆಗಿ ಚೆಕ್ಅಪ್ ನ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದ ಇನ್ ಫ್ಯೂಚರ್ ಅಲ್ಲಿ ಅನ್ನೋ ರೀತಿಯಲ್ಲಿ. ಅದೇ ಪುನೀತ್ ರಾಜ್ಕುಮಾರ್ ಆ ರೀತಿ ಮಾಡ್ತಾರೆ, ಎವ್ರಿ 2 ಮಂತ್ಸ್ 3 ಮಂತ್ಸ್ ಒನ್ಸ್ ಅವ್ರ ಬಾಡಿ ಫಿಟ್ ಅಂಡ್ ಫೈನ್ ಇರ್ಬೇಕಾದ್ರೆ ಆ ರಮಣ ಡಾಕ್ಟರ್ ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ನಿಂದ ಹತ್ರ ಹೋಗಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಂತ ಇದ್ದು. ಆದ್ರೆ ಈ ಹಿಂದಲೇ ಅಂದ್ರೆ ಹಿಂದಿನ ರಾತ್ರಿ ಏನೋ ಲೈಟ್ ಆಗಿ ಪೈನ್ ಇತ್ತು, ಅದಾದ ನಂತರ ಬೆಳಗ್ಗೆ ಬಂದಾಗ ಕೂಡ ಅವರು ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಿದ್ರು. ಅದಾದ ನಂತರ ವರ್ಕೌಟ್ ಮಾಡಿದ, ವರ್ಕೌಟ್ ಆದ್ಮೇಲೆ ಮತ್ತೆ ಪೈನ್ ಜಾಸ್ತಿ ಆಗುತ್ತೆ, ಅದಾದ ಮೇಲೆ ಗನ್ಮ್ಯಾನ್ ಹಾಗೂ ಇವರು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಇದನ್ನೇ ರಮಣಾರಾವ್ ಕೂಡ ಹೇಳ್ತಕ್ಕಂಥದ್ದು ಅಂದ್ರೆ ಆಸ್ಪತ್ರೆಗೆ ಬಂದಾಗ ಸ್ವಲ್ಪ ಸ್ವೆಟಿಂಗ್ ಇದ್ರೆ ಯಾಕೆ ಸ್ವೆಟಿಂಗ್ ಮಾಡ್ತಾ ಇದ್ದಾರೆ, ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ ಆರಾಮಾಗಿದ್ದೀನಿ ನಾನು, ಸ್ವಲ್ಪ ಮಲಗ್ತೀನಿ, ಮಲಗಾದ್ಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತ ಕೂಡ ಪುನೀತ್ ರಾಜ್ಕುಮಾರ್ ಸ್ವತಃ ಡಾಕ್ಟರ್ ಬಳಿ ಹೇಳ್ಕೊಂಡಿದ್ದ. ಅದಾದ ನಂತರ ಅವ್ರು ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದಾಗ ವಿಕ್ರಮ ಆಸ್ಪತ್ರೆಗೆ ನೀವು ಖಂಡಿತವಾಗ್ಲೂ ಬೇಗನೆ ವಿಕ್ರಮ ಆಸ್ಪತ್ರೆಗೆ ಹೋಗಿ ಅಂದಾಗ ವಿಕ್ರಮ ಆಸ್ಪತ್ರೆಗೆ ಹೋಗಿ ಅರ್ಗ ಮಧ್ಯದಲ್ಲೇ ಅವ್ರು ಕೊನೆಯ ವರ್ಷ ಹೇಳಿರ್ತಕ್ಕಂಥದ್ದು ಅನ್ನೋದು ಕೂಡ ಡಾಕ್ಟರು ಹೇಳಿರ್ತಕ್ಕಂಥದ್ದು ಶರ್ಮಿತಾ. ಬಟ್ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಈ ಕ್ಷಣಕ್ಕೂ ನಂಬಕ್ ಆಗ್ತಾ ಇಲ್ಲ ಬಿಡಿ ಮಂಜು, ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ನಮ್ ಜೊತೆ ಇಲ್ಲ ಅಂತಂದ್ರೆ ಅದನ್ನ ಅರ್ಗಿಸ್ಕೊಳ್ಳಕ್ಕೆ ಇವತ್ತಿಗೂ ನಮ್ಗೆ ಆಗ್ತಾ ಇಲ್ಲ. ಇನ್ನು ಅವ್ನ ಮನೆಯವರು ಮತ್ತೆ ಅವ್ರ ಅಭಿಮಾನಿಗಳಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಬಟ್ ತುಂಬಾ ಜನರ ಅನಿಸಿಕೆ ಏನು ಅಂತಂದ್ರೆ ಅವರು ಹಿಂದಿನ ದಿನದ ರಾತ್ರಿ ಬರ್ಡೇ ಪಾರ್ಟಿಗೆ ಹೋಗಿದ್ರು, ನೆಕ್ಸ್ಟ್ ಡೇ ಮಾರ್ನಿಂಗ್ ಅವತ್ತೊಂದಿನ ಅವಾಯ್ಡ್ ಮಾಡಿದ್ರೆ ಬಹುಶಃ ಬದುಕು ಬಿಡ್ತಿದ್ರೇನೋ ಅಂತ ಒಂದು ಆಶಾ ಭಾವನೆ ಎಲ್ಲರಲ್ಲೂ ಇರೋದು. ಖಂಡಿತವಾಗ್ಲು ನಿನ್ನೆ ಕೂಡ ರಾಜ್ಕುಮಾರ್ ಚಿತ್ರ ವೀಕ್ಷಣೆ ಮಾಡ್ಬೇಕಾದ್ರೆ ಇದನ್ನೇ ಕೂಡ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು, ಗೋಳಾಡ್ತಾ ಒಂದು ಸಾಕಷ್ಟು ಒಂದು ಮಾತುಗಳನ್ನ ಆಡಿದ್ರು. ಅಪ್ಪು ಒಂದು ದಿವಸ ಒಂದು ಪಾರ್ಟಿಗೆ ಹೋಗದೆ ಇದ್ದಿದ್ರೆ ಅಥವಾ ಏನಾದ್ರು ಬದುಕ್ತಾ ಇದ್ರು ಅಥವಾ ಅವ್ರ ಎಕ್ಸಸೈಸ್ ಮಾಡದೇ ಇದ್ದಿದ್ರೆ ಬದುಕ್ತಾ ಇದ್ರು, ಯಾಕೆ ಈ ರೀತಿ ಆಯ್ತು ಅಪ್ಪು ಏನಾಯ್ತು ಅನ್ನೋ ರೀತಿಯಲ್ಲಿ ಅಭಿಮಾನಿಗಳ ಕೋಲಾಟ ಆಗಿರ್ತಕ್ಕಂಥ
ಶವವಾಗಿ ಒಂದು ಆಸ್ಪತ್ರೆಗೆ ಬರ್ತಾರೆ ಬ್ರಾಡ್ ಡೇಟ್ ಅಂತ ಡಿಕ್ಲೇರ್ ಮಾಡಿದಾಗ ಅಭಿಮಾನಿಗಳು ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದ ಆಕ್ರಂದನ ಆದ್ರೆ ಇವತ್ತು ಕೂಡ ಮನೆಯವರು ಹೇಳೋದಂದ್ರೆ ಸಾಮಾನ್ಯವಾಗಿ ಹೋದಂತ ಪುನೀತ್ ರಾಜ್ಕುಮಾರ್ ಇವತ್ತು ಮನೆಗೆ ವಾಪಸ್ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಸಂಶಯಗಳನ್ನು ವ್ಯಕ್ತಪಡಿಸುತ್ತಿರತಕ್ಕಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಷನ್ ಗೆ